ಸಿನಿಮಾ ರಿಲೀಸ್ ಸಿಚುವೇಶನ್ ಅಲ್ಲಿ ಕೂಡ ಯಾಕಂದ್ರೆ ನಮಗೆ ಸ್ವಲ್ಪ ಭಯಾನೇ, ಯಾಕಂದ್ರೆ ಫಸ್ಟ್ ಟೈಮ್ ನಾನು ಮಾಡಿರುವಂತ ಡೈರೆಕ್ಷನ್ ಸಿನಿಮಾ ರಿಲೀಸ್ ಆಗ್ತಿದೆ ಏನಾಗ್ತಿದೆ ಅನ್ನೋದು ತುಂಬಾ ಭಯ ಇತ್ತು. ಬಟ್ ಫಸ್ಟ್ ಡೇ ಶೋ ಆದ್ಮೇಲೆ ತುಂಬಾ ಖುಷಿ ಆಯ್ತು, ಎಲ್ಲರೂ ಹೇಳ್ತಿರೋ ಒಂದು ರಿವ್ಯೂಗೆ ತುಂಬಾ ತುಂಬಾ ಖುಷಿ ಆಗುತ್ತೆ. ಓಕೆ, ಇನ್ನು ನನ್ನ ಡೈರೆಕ್ಟರ್ ಅವ್ರ ಮಾತು ಕೇಳ್ತಾ ಇದ್ರೆ ಇಷ್ಟು ಸಾಫ್ಟ್ ಇದಾರೆ ಹೆಂಗಪ್ಪ ಕೆಲಸ ಮಾಡ್ಸಿದ್ರು ಇಂಥದ್ದು ಬೇಕೇ ಬೇಕು ಅಂದಾಗ ಯಾವ ತರ ಕಮ್ಯಾಂಡ್ ಮಾಡ್ತಿದ್ರು, ಕಮ್ಯಾಂಡ್ ಮಾಡೋ ಚಾರ್ಜ್ ಬೇರೆ ಯಾರಿಗಾದ್ರೂ ಕೊಟ್ಟಿದ್ರು ಅನಿಸ್ತಾ ಇದೆ ನನಗೆ. ಏನ್ ಹೇಳಿ ಇಷ್ಟು ಮಾತಾಡಿದೆ ನನಗೆ ಈ ಇದೇ ಇಂಟರ್ವ್ಯೂ ಅಲ್ಲಿ ನಾವು ಆಕ್ಚುಲಿ ಅವ್ರದ್ದು ಕೇಳ್ತಾ ಇದ್ದು ಆಕ್ಷನ್ ಆಕ್ಷನ್ ಅಷ್ಟೇ ಆಕ್ಷನ್ ಅಷ್ಟೇನೆ ಕಟ್ ಕಟ್ ಸರ್ ಅಷ್ಟೇನೆ ಹೇಳ್ತಾ ಇದ್ದು. ಬಟ್ ಏನಂದ್ರೆ ಅವ್ರದ್ದು ಒಂದು ಈಸ್ ಲೈಕ್ ದಟ್, ಅವ್ರ ನೇಚರೇ ಇರೋದು ಆ ತರ. ಅಂಡ್ ಕೆಲ್ಸದ ಮೇಲೆ ವೆನ್ ಇಟ್ ಈಸ್ ಟುವರ್ಡ್ಸ್ ವರ್ಕ್ ಅಲ್ಲ ಡಿಫ್ರೆಂಟ್ ಪರ್ಸನ್ ಆಲ್ ಟುಗೆದರ್. ಈ ತರ ಬೇಕಂತ ಅಂದ್ರೆ ಯೂಸ್ ಟು ಡೂ ಇಟ್ ಅಂಡ್ ವೆರಿ ವರ್ಕಾಹಾಲಿಕ್. ಅಂಡ್ ಐ ಥಿಂಕ್ ಆರ್ಟಿಸ್ಟ್ ಗೂ ಕೂಡ ಅವ್ರು ಕೊಡೋ ಅಂತ ರಿಸ್ಪೆಕ್ಟ್, ಸೀರಿಯಸ್ಲಿ ಫಸ್ಟ್ ಮೂವಿ ಅಂತ ಹೇಳಿ ಅಂತಲ್ಲ, ಬಟ್ ದ ವೇ ಹಿ ಟಾಕ್ಸ್, ನೀವ್ ಏನ್ ಹೇಳಿದ್ರಿ ಸಾಫ್ಟ್ ಅಂತ, ದ ವೇ ಅಂದ್ರೆ ಅಕಾಮಿಡೇಟ್ ಮಾಡ್ತಾರೆ ಅವ್ರು ಏನಾದ್ರೂ ಈ ತರ ಹಿಂಗ್ ಬೇಕು ಹಿಂಗ್ ಬೇಕು ಇಲ್ಲ ನಮ್ಗೆ ಆಗಲ್ಲ ಅಂದ್ರು ಅದನ್ನ ಅದು ಒಂದು ಒಳ್ಳೆ ವೇ ಅಲ್ಲಿ ರಿಸೀವ್ ಮಾಡ್ತಾರೆ. ಐ ಥಿಂಕ್ ಅವಾಗ ನಮಗೂ ಕೂಡ ಓಕೆ ಇವ್ರಿಗೆ ಸಪೋರ್ಟ್ ಮಾಡ್ಬೇಕು ಸರ್ ಜೊತೆ ಸಪೋರ್ಟ್ ಮಾಡ್ಕೊಂಡು ನಾವ್ ಇರ್ಬೇಕು ಆಸ್ ಎ ಟೀಮ್ ಅಂತ ಅನ್ಸುತ್ತೆ. ಓಕೆ, ಫಸ್ಟ್ ಕತೆ ಕೇಳಿದಾಗ ಏನ್ ಅನಿಸ್ತು, ಯಾಕಂದ್ರೆ ಆ ಟೈಮಲ್ಲಿ ಬಹುಶಃ ಕೋವಿಡ್ ಟೈಮ್ ಅಲ್ಲೇ ಒಂದು ಕತೆ ಕೇಳಿದ್ದ ತಾವು ಜಸ್ಟ್ ಕೋವಿಡ್ ಆದ್ಮೇಲೆ ಆದ ಕೂಡ್ಲೆ, ಸೊ ಹೆಂಗಿತ್ತು ನಿಮ್ಗೆ? ನೀವೊಂದು ಪ್ಲಾನ್ ಅಲ್ಲಿ ಇದ್ರಿ, ಈಗಾಗಲೇ ನೀವೊಂದಷ್ಟು ಪ್ರೆಸ್ ಮೀಟ್ ಗಳಲ್ಲೆಲ್ಲ ಹೇಳಿದ್ರಿ ಇದೇ ಲಾಸ್ಟ್ ಸಿನಿಮಾ ಮತ್ತೆ ನಾನು ಸಿನಿಮಾ ಮಾಡಲ್ಲ ಅಂತ ಹೇಳ್ತಿದ್ರಿ. ವೆಲ್, ಆ ಟೈಮ್ನಲ್ಲಿ ದೇ ಅಪ್ರೋಚ್ ಮೀ, ಐ ಥಿಂಕ್ ಸೊ ತುಂಬಾ ಸರ್ಕಸ್ ಎಲ್ಲ ಮಾಡಿಕೊಂಡು ನನ್ನ ಅಪ್ರೋಚ್ ಮಾಡಿದ್ರು. ಸಾಕಷ್ಟು ಜನದ ಹತ್ರ ಕೇಳಿದ್ದಾರೆ ಹೌ ಟು ಗೆಟ್ ಇನ್ ಟಚ್ ಅಂತ ಅನ್ಬಿಟ್ಟು ಯಾರ್ಯಾರೋ ಏನೇನೋ ಮಿಸ್ಗೈಡ್ ಮಾಡಿದ್ರು. ಅದೆಲ್ಲ ಆದ್ರೂ ಸಮೌ ವಿ, ಅದೇ ಹಣೆಲ್ ಬರ್ದಿರುತ್ತಲ್ಲ ಆಗ್ಬೇಕು ಅಂತ ಅನ್ಬಿಟ್ಟು ಸಮೌ ವಿ ಗಾಟ್ ಟು ನೋ. ನನಗೆ ತುಂಬಾ ಇಷ್ಟ ಆಗಿದ್ದಂದ್ರೆ ಫಸ್ಟ್ ನಮ್ಮ ಪ್ರೊಡ್ಯೂಸರ್ ಆದ ಡಾಕ್ಟರ್ ನಿರಂತರ್ ಗಣೇಶ್ ಅವರು, ದ ವೇ ಹಿಸ್ ಅಪ್ರೋಚ್ ವಾಸ್ ಸೋ ಗುಡ್. ಬಂದು ಮಾತಾಡಿದಾಗ ಒಂದು ರೆಸ್ಪೆಕ್ಟ್, ಪ್ರತಿಯೊಬ್ಬ ಮನುಷ್ಯಂಗೂ ಒಂದು ರೆಸ್ಪೆಕ್ಟ್ ಕೊಡ್ಬೇಕು. ನೋ ಮ್ಯಾಟರ್ ನೀವು ಯಾವುದೇ ಸ್ಟೇಜ್ನಲ್ಲಿ ಇರಲಿ, ಯಾವೇ ಲೆವೆಲ್ನಲ್ಲಿದ್ರೂ ರೆಸ್ಪೆಕ್ಟ್ ಕೊಡಬೇಕು. ಹೀ ಗೇವ್ ಅ ವೆರಿ ಗುಡ್ ರೆಸ್ಪೆಕ್ಟ್ ಟು ಮೀ. ಅಂಡ್ ಕೂತ್ಕೊಂಡು ಆಲ್ಮೋಸ್ಟ್ 2 hours ಕತೆ ಹೇಳಿದ್ರು. ಇಟ್ ಟೋಲ್ಡ್ ಅಬೌಟ್ ದ ಸಬ್ಜೆಕ್ಟ್. ಅಂಡ್ ಅವರಂದ್ರು ಸರ್ ಇದ್ರಲ್ಲಿ ನೆಗೆಟಿವ್ ಶೇಡ್ ಬರುತ್ತಲ್ಲ ನೀವು ಓಕೆನಾ ಅಂತ ಅಂದ್ಬಿಟ್ಟು, ಐ ಟೋಲ್ಡ್ ಇಟ್ಸ್ ಫೈನ್ ಅಟ್ ದ ಎಂಡ್ ಆಫ್ ದ ಡೇ ಹೌ ಯು ಪ್ರೊಜೆಕ್ಟೆಡ್. ಯಾಕಂದ್ರೆ ಎಲ್ಲ ಒಬ್ಬ ಮನುಷ್ಯನಲ್ಲೂ ನೆಗೆಟಿವ್ ಪಾಸಿಟಿವ್ ಇದ್ದೇ ಇರುತ್ತೆ. ಇಲ್ಲ, ಆ ಕ್ವಾಲಿಟೀಸ್ ತುಂಬಾ ಚೆನ್ನಾಗಿ ಜನಕ್ಕೆ ಇಷ್ಟ ಆಗುತ್ತೆ, ರೀಚ್ ಆಗುತ್ತೆ ಅಂದ್ರೆ ಯಾಕೆ ಆಗಬಾರದು? ವೈ ನಾಟ್? ಆಫ್ ಕೋರ್ಸ್, ಯಾ. ಬಟ್ ದ ವೇ ದೇವರ್ ಹೇಳ್ತಾ ಇದ್ರಲ್ಲ ಅವಾಗ ಅನಿಸ್ತು ಒಂದು ಒಳ್ಳೆ ಸಿನಿಮಾ ಮಾಡಬಹುದು ಇವರು ಅಂತ ಅಂದ್ಬಿಟ್ಟು ಒಂದು ಕಾನ್ಫಿಡೆನ್ಸ್ ಬಂತು. ಸೊ ದೆನ್ ಐ ಇಮಿಡಿಯೇಟ್ಲಿ ಒಪ್ಕೊಂಡೆ ಅವ್ರಿಗೆ. ಓಕೆ, ಯೆಸ್.